ಬೆಳಗಾವಿ ಲೋಕ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜಟಾಪಟಿ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಟಿಕೆಟ್ ಫೈನಲ್ಗೂ ಮುನ್ನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕೆ ಇಳಿದಿದ್ದಾರೆ. ಪುತ್ರ ಮೃಣಾಲ್ ಪರ ಪ್ರಚಾರವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆಸ್ತಾ ಇದ್ದಾರೆ. ಶಿವರಾತ್ರಿಯ ದಿನ ನಿನ್ನೆ ರಾತ್ರಿ ಮೃಣಾಲ್ ಅವರ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟೆಂಪಲ್ ರನ್ ಶುರುವಿಟ್ಟುಕೊಂಡಿದ್ರು. ಬೆಳಗಾವಿಯ ಹಲವು ದೇವಸ್ಥಾನಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಬೆಳಗಾವಿಯಿಂದಲೇ ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್. ಶ್ರೀಕಾಂತ್, ಇನ್ನೂ ಕೂಡ ಬೆಳಗಾವಿ ಟಿಕೆಟ್ ಫೈನಲ್ ಆಗಿಲ್ಲ, ಈಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಮೃಣಾಳ್ಗೆ ಟಿಕೆಟ್ ಏನಾದರೂ ಫಿಕ್ಸ್ ಆಯ್ತಾ ಅಂತ? ಹೌದು ಸಭಾ, ಏನಂತಂದರೆ ಈಗಾಗಲೇ ಏನು ತಮ್ಮ ಮಗ ಮೃಣಾಳ್ ಹೆಬ್ಬಾಳ್ಕರ್ರಿದ್ದಾರೆ, ಅವರನ್ನು ಶತಾಯಗತಾಯವಾಗಿ ಈ ಬಾರಿ ಲೋಕಸಭೆಗೆ ಕಳಿಸಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಏನಂತಂದರೆ ಈ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಏರ್ಪಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇದುವರೆಗೆ ಟಿಕೆಟ್ ಘೋಷಣೆ ಆಗಿಲ್ಲ. ಅಂದುಕೊಂಡಂತೆ ಎಲ್ಲವೂ ಆಗಿದ್ರೆ ನಿನ್ನೆಯಷ್ಟೇ ಏನಂತಂದರೆ ಟಿಕೆಟ್ ಘೋಷಣೆ ಆಗಬೇಕಾಗಿತ್ತು. ಏನಂತಂದರೆ ತಮ್ಮ ಮಗನಿಗೆ ಟಿಕೆಟ್ ನೀಡಲೇಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಠಕ್ಕೆ ಹಿಡಿದಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಏನಂತಂದರೆ ಶಿವರಾತ್ರಿ ಇರೋದ್ರಿಂದ ಸಹಜವಾಗಿ ತಮ್ಮ ಪುತ್ರನನ್ನ ವಿವಿಧ ದೇವಸ್ಥಾನಗಳಿಗೆ ಕರೆದುಕೊಂಡೋಗಿ ಪೂಜೆ ಪುನಸ್ಕಾರಗಳನ್ನು ನಡೆಸಿರುವಂಥದ್ದು, ಇದರ ಜೊತೆಗೆ ಅವರು ಪಾಲ್ಗೊಳ್ತಕ್ಕಂಥ ಕಾರ್ಯಕ್ರಮಗಳಲ್ಲೂ ಸಹ ಏನಂತಂದರೆ ಜನರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನನಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಹೊಸ ಜವಾಬ್ದಾರಿಯನ್ನು ನೀಡ್ತಾ ಇದೆ, ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ಅಂತೇಳಿ ಅನೇರವಾಗಿ ಏನಂತಂದರೆ ತಮ್ಮ ಪುತ್ರನ ಪರವಾಗಿ ಪ್ರಚಾರವನ್ನು ಶುರುವಿಟ್ಕೊಂಡಿದ್ದಾರೆ. ಕಳೆದ 2-3 ದಿನಗಳಿಂದ ಈ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಏನಂತಂದರೆ ಈ 1ನೇ ಏನು ಪಟ್ಟಿ ಬಿಡುಗಡೆ ಆಗಿದೆ ಕಾಂಗ್ರೆಸ್ನಲ್ಲಿ, ಈಗ 2ನೇ ಪಟ್ಟಿ ಏನು ಬಿಡುಗಡೆ ಆಗಬೇಕಾಗಿದೆ, ಆ ಪಟ್ಟಿಯಲ್ಲಿ ನನ್ನ ಮಗನ ಹೆಸರು ಬರುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಟಿಕೆಟ್ ಘೋಷಣೆ ಆಗದೇ ಇದ್ದರೂ ಸಹ ಏನಂತಂದರೆ ಅವರ ಪರವಾಗಿ ಏನಂತಂದರೆ ಪ್ರಚಾರವನ್ನು ಶುರುವಿಟ್ಕೊಂಡಿರುವಂಥದ್ದು, ಆ ಕುರಿತಂತೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಸಭಾ. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.